ಹಸಿದು ಬಂದಾಗ ಒಂದೊಳ್ಳೆ ಊಟ ಸಿಕ್ಕಿದ್ರೆ ಅದೇ ಸ್ವರ್ಗ ಬಿಡಿ. ಅದು ಸಣ್ಣ ಹೋಟೆಲ್ ಆಗಿರಲಿ, ದೊಡ್ಡ ಹೋಟೆಲ್ ಆಗಿರಲಿ, ಆ ಸಮಯಕ್ಕೆ ಅದೆಲ್ಲ ದೊಡ್ಡ ವಿಷಯವೇ ಆಗಲ್ಲ. ನಾವಿವತ್ತು ನಿಮಗೆ ತೋರಿಸಲು ಹೊರಟಿರುವುದು ಮಣಿಪಾಲದಲ್ಲಿರುವ ಸಣ್ಣ ಗೂಡಂಗಡಿಯಂತಹ ಹೋಟೆಲ್. ನೋಡಲು ಚಿಕ್ಕದಾಗಿದ್ರೂ ಇಲ್ಲಿ ಸಿಗುವ ಫುಡ್ ಮಾತ್ರ ಎಲ್ಲರನ್ನ ತನ್ನತ್ತ ಸೆಳೆಯುವುದಂತೂ ಗ್ಯಾರಂಟಿ. ಹಾಗಾದ್ರೆ ಯಾವುದು ಈ ಹೋಟೆಲ್ ಅಂತೀರಾ? ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ. ಜಾನ್ಸನ್ ಫಾಸ್ಟ್ ಫುಡ್ ಉಡುಪಿಯ ಅಂಬಾಗಿಲಿನಿಂದ ಮಣಿಪಾಲಕ್ಕೆ ಹೋಗುವ ದಾರಿಯಲ್ಲಿ ಸಿಗುವ ಕಲ್ಲುಗುಡ್ಡೆ ರೈಲ್ವೆ ಬ್ರಿಡ್ಜ್ ಪಕ್ಕದಲ್ಲಿಯೇ ಇರುವ ಈ ಹೋಟೆಲ್ನಲ್ಲಿ ಚಿಕನ್ ಕಬಾಬ್, ಬಿರಿಯಾನಿ, ಚಿಕನ್ ಸುಕ್ಕ, ಫ್ರೈಡ್ ರೈಸ್, ನೂಡಲ್ಸ್, ಪರೋಟ ಹೀಗೆ ಬೇರೆ ಬೇರೆ ಬಗೆಯ ಖಾದ್ಯಗಳು ಸಿಗುತ್ತೆ. ಇದಿಷ್ಟೇ ಅಲ್ಲದೆ ಕರಾವಳಿಯ ಫೇಮಸ್ ಗಂಜಿ ಊಟ ಕೂಡ ಇಲ್ಲಿ ಇದ್ದು ಕಾರ್ಮಿಕರನ್ನ ಒಳಗೊಂಡಂತೆ ಸಾಮಾನ್ಯ ಜನರ ಹಸಿವು ತಣಿಸುತ್ತಿದೆ. ನಾನು ಜಾನ್ಸನ್ ಮತ್ತೆ ಫಾಸ್ಟ್ ಫುಡ್. ನಾನು ಪೆರಂಪಳ್ಳಿಯಿಂದ ಕಲ್ಲುಗುಡ್ಡೆ, ಕಲ್ಲುಗುಡ್ಡೆಯಿಂದ ಬ್ರಿಡ್ಜಲ್ಲಿ ಸಂಖ್ಯೆಯಲ್ಲಿ ಸೈಡಲ್ಲಿ ಈ ಫಾಸ್ಟ್ ಫುಡ್ ಉಂಟು, ಜಾನ್ಸನ್ ಫಾಸ್ಟ್ ಫುಡ್ಡು. ಮತ್ತು ಹೇಳಿದ್ರೆ ಮತ್ತು ಫುಡ್ಡು ಎಲ್ಲ ಉಂಟು, ಬಿರಿಯಾನಿ ಉಂಟು, ಮತ್ತು ಗಂಜಿ ಊಟ ಉಂಟು, ಕಬಾಬ್ ಉಂಟು, ನೂಡಲ್ ಉಂಟು, ಫ್ರೈಡ್ ರೈಸ್ ಉಂಟು, ಮತ್ತೆಲ್ಲ ಬೆಳಿಗ್ಗೆ ತಿಂಡಿ ಉಂಟು, ಎಲ್ಲ ಉಂಟು. ಮತ್ತು ಫುಡ್ಡು ಮಾಡುವುದು ಏನಿಲ್ಲ, ಕೆಮಿಕಲ್ ಏನಿಲ್ಲ, ನಮ್ಮ ಕೈಯಲ್ಲಿ ಮಾಡುವುದು. ನಾನೇ ಮಾಡುವುದು ಇಲ್ಲಿಂದ ಫುಡ್ಡು, ನಾನೇ ಮಾಡುವುದು ಸಾಮಾನು ಎಲ್ಲ ಬಂದು ಕೊಡುವುದು ಅಷ್ಟೇ. ನಾನೆಲ್ಲ ಪುಡಿ ಇಲ್ಲೇ ಮಾಡುವುದು ಅಷ್ಟೇ. ಜಾಸ್ತಿ ಫ್ರೈಡ್ ರೈಸ್, ನೂಡಲ್ ಜಾಸ್ತಿ ಫ್ರೈಡ್ ರೈಸ್ ನೂಡಲಕ್ಕೆ. ಮತ್ತು ಕೆಮಿಕಲ್ ಏನಿಲ್ಲ, ಟೇಸ್ಟ್ ಪೌಡ್ರು ಏನಿಲ್ಲ. ಹಾಗೆ ಗಂಜಿ ಊಟ ಉಂಟು, ಡೈಲಿ ಉಂಟು, ಹಾಗೆ ಎಲ್ಲ ಉಂಟು. ನಾನು ಒಂದು 4 ವರ್ಷ ಆಯಿತು ಇಲ್ಲಿಂದ. ಫಸ್ಟಿಗೆ ಸ್ವಲ್ಪ ಕಸ್ಟಮರ್ ಸ್ವಲ್ಪ ಏನಿತ್ತಿಲ್ಲ, ಸ್ವಲ್ಪ ಇತ್ತು. ಈಗ ಒಳ್ಳೆ ಆಯಿತು, ಒಳ್ಳೆ ಉಂಟು, ಹಾಗೆ ಉಂಟು. ಈಗ ಎಲ್ಲ ಕಸ್ಟಮರ್ ಕೂಡ ಒಳ್ಳೆಯದು. ನಾನು ಒಂದು 7 ಗಂಟೆಯಿಂದ ಒಂದು 11 ಗಂಟೆ ರಾತ್ರಿ ಇರುತ್ತೇನೆ. ಸಾಯಂಕಾಲ ರಾತ್ರಿಗೆ ಒಂದು 11 ಗಂಟೆ. ಭಾನುವಾರ ಏನಿಲ್ಲ, ಸಂಡೇ 24 ಅವರ್ಸ್ ಹಾಗೆ. ಫುಡ್ ಫೇವರೇಟ್ ಇದೆ, ಮೊನ್ನೆಯಿಂದ ಮಾಡ್ತಾ ಇದ್ದೀವಿ, ಊಟ ಮಾಡ್ತಾ ಇದ್ದೇವೆ. ಚೆನ್ನಾಗಿ ಉಂಟು ಊಟ, ಒಳ್ಳೆ ಫ್ರೈ ರೈಸ್ ಎಲ್ಲ ಚೆನ್ನಾಗಿ ಉಂಟು, ಟೇಸ್ಟ್ ಎಲ್ಲ ಚೆನ್ನಾಗಿ ಉಂಟು. ಮತ್ತೆ ಇದೆಲ್ಲ ಏನು ತೊಂದರೆ ಇಲ್ಲ, ಆರಾಮಾಗಿ ಊಟ ಮಾಡ್ಕೊಂಡು ಇಲ್ಲಿಗೆ ಸ್ವಲ್ಪ ಗಾಳಿ ಫೀಸಿ ಅಂತೇಳಿ ಆರಾಮಾಗಿ ಚೆನ್ನಾಗಿ ಊಟ ಮಾಡ್ಕೋಬಹುದು. ಇಲ್ಲಿ ಗಂಜಿ ಊಟ ಮತ್ತೆ ಬಿರಿಯಾನಿ, ಫ್ರೈಡ್ ರೈಸ್, ನೂಡಲ್, ಕಬಾಬು. ನಮ್ಗೆ ಜಾಸ್ತಿ ಬಿರಿಯಾನಿ ಮತ್ತೆ ಗಂಜಿ ಊಟ, ಗಂಜಿ ಊಟ ಮತ್ತೆ ಇದನ್ನು ಬೋಟಿ ಕೊಡ್ತಾ ಇದ್ದಾರೆ. ಈಗ ಭಾಳ ಚೆನ್ನಾಗಿ ಉಂಟು, ತೊಂದರೆ ಇಲ್ಲ, ಆರಾಮಾಗಿ ಊಟ ಮಾಡ್ಕೊಂಡು ಆರಾಮಾಗಿ ನೆಮ್ಮದಿಯಿಂದ ಇದಿರ್ಬೋದು. ಚೆನ್ನಾಗಿ ಉಂಟು, ಹಾಗೆ ಆರಾಮಾಗಿ ಏನೇನು ತೊಂದರೆ ಇಲ್ಲ, ಏನು ಇದೆಲ್ಲ ಏನಿಲ್ಲ, ಚೆನ್ನಾಗಿ ಉಂಟು ಊಟ.
ನೀವೇನಾದರೂ ಮಣಿಪಾಲ್ ಕಡೆ ಬಂದರೆ ತಪ್ಪದೆ ಇಲ್ಲಿಗೊಮ್ಮೆ ಬಂದು ಇಲ್ಲಿ ಸಿಗುವ ನಿಮ್ಮಿಷ್ಟದ ಖಾದ್ಯವನ್ನು ಸವಿದು ನೋಡಿ. ಜೀವನಾಡಿ